ಯೋಗೀಶ್ ಕೂಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಂಧನ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಪ್ರತಿಕ್ರಿಯೆ. ಈ ಪ್ರಕರಣದಲ್ಲಿ ರಾಜಕೀಯ ಕೈವಾಡವಿದೆ. ಈ ಪ್ರಕರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದ್ದೇ ಕೈವಾಡವಿದೆ. ನೇರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೇಲೆ ಆರೋಪ ಮಾಡಿದ ವಿನಯ್ ಕುಲಕರ್ಣಿ ನಮ್ಮನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿ ಕುತಂತ್ರ ಮಾಡುತ್ತಿದ್ದಾರೆ. ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡಲಿದ್ದೇವೆ. ಏನೇ ಬಂದರೂ ನಾವು ಎದುರಿಸಲು ಸಿದ್ಧರಿದ್ದೇವೆ. ರಾಜಕೀಯವಾಗಿ ನಮ್ಮನ್ನು ಮುಕ್ತಾಯಗೊಳಿಸಲು ಈ ಪ್ರಕರಣ ನಮ್ಮ ಮೇಲೆ ತಳುವು ಹಾಕಿದ್ದಾರೆ. ಏನೇ ಕುತಂತ್ರ ಮಾಡಿದರೂ ನಾವು ಕಾನೂನು ರೀತಿ ಹೋರಾಟ ನಡೆಸಲಿದ್ದೇವೆ. ನಾವಿಬ್ಬರು ರಾಜಕೀಯವಾಗಿ ಬಲಿಷ್ಠರಾಗಿರೋ ಕಾರಣ ಈ ರೀತಿ ಮಾಡುತ್ತಿದ್ದಾರೆ. ಲಿಂಗಾಯತ್ ಮುಖಂಡರು ಬೆಳೆಯಬಾರದು, ಅದು ಕಾರಣಕ್ಕೆ ಈ ರೀತಿ ಕುತಂತ್ರ ನಡೆಸಿದ್ದಾರೆ. ಸಿಬಿಐ ವಿಚಾರಣೆ ಮಾಡಕತ್ತ ಈಗಾಗಲೇ ಸುಮಾರು ದಿವಸ ಆಯಿತು, ತಮಗೂ ಗೊತ್ತಿದ್ದಂತೆ. ಅದ್ರ ಪ್ರಕಾರ ಅವರು ವಿಚಾರಣೆ ನ್ಯಾಯಾಂಗದಲ್ಲಿ ಇದೆ. ಇವಾಗ ನ್ಯಾಯಾಂಗದಲ್ಲಿ ನಾವು ಅದನ್ನು ಎದುರಿಸೋಕ್ಕೆ ಸಿದ್ಧ ಆಗಿದ್ದೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಥದ್ದು ಐತಿ. ಇವತ್ತಿನ ದಿವಸ ನೇರವಾಗಿ ಯಾರು ಕೈವಾಡ ಐತಿ, ಏನೈತಿ, ಇದನ್ನು ಯಾರು ಮಾಡ್ಸಕ್ಕೆ ಹಚ್ಚಾರ ಅನ್ನೋದನ್ನು ತಮಗೆಲ್ಲ ಗೊತ್ತಿದ್ದಂಥ. ತಮಗೆಲ್ಲ ತಮ್ಮ ಮೀಡಿಯಾಗೆ ಹೇಳಿದ್ದೀನಿ ಆಲ್ರೆಡಿ. ನೇರವಾಗಿ ಇದ್ರಾಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೈವಾಡ ಐತಂತ ಇಡೀ ಹುಬ್ಬಳ್ಳಿ ದಾವಡ ಅವಳಿ ನಗರ ಹೋಗ್ಕೊಳ್ಳಾಗತ್ತೆ ಸಿಬಿಐದು. ಕೆಲವೊಂದು ಮೀಡಿಯಾದವ್ರಿಗಂತೂ ನನಗೆ ಹೇಳೋಕ್ಕೆ ಇಷ್ಟಪಡೋದೇನಂತ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಒಂದು ಅಥವಾ ಎರಡು ಚಾನಲ್ದವರಿಗೆ ಇನ್ನೂ ಸಿ ಬಿ ಐದಾಗೆ ಇವತ್ತು ನೆಕ್ಸ್ಟ್ ಡೇ ಏನು ನಡೀತೈತೆ ಅಂದ್ರೆ ಅವ್ರ ಹತ್ರ ಆಲ್ರೆಡಿ ರಿಪೋರ್ಟ್ ಇರ್ತೈತೆ, ಅವ್ರ ಹತ್ರ ಆಲ್ರೆಡಿ ರಿಪೋರ್ಟ್ ಇರ್ತದೆ. ಭಾಳ ಆಶ್ಚರ್ಯಕ ಬೆಳವಣಿಗೆ ಇದೊಂದು ಸಿ ಬಿ ಐದಾಗೆ. ಸಿ ಬಿ ಐನ ಪೂರ ದುರ್ಬಳಕೆ ಮಾಡ್ಕೊತ ಇದೆ, ಪೂರ ಸಂಪೂರ್ಣ ದುರ್ಬಳಕೆ ಮಾಡ್ಕೊತ ಇದೆ. ನಾವು ರಾಜಕಾರಣದಾಗ ಬಲಿಷ್ಠರಾಗಿ ಬೆಳಿತೀವಿ. ಒಂದು ವೀರಶೈವ ಲಿಂಗಾಯತ್ ಸಮಾಜದಾಗ ನಾವು ಇರೋದ್ರಿಂದ ನಮ್ಮ ಸಮಾಜ ಭಾಳ ಬಲಿಷ್ಠ ಆಗಿದೆ ಅಂಥೇಳಿ ನಮ್ಮನ್ನು ತುಳಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಉತ್ತರ ಕರ್ನಾಟಕದ ಪ್ರಭಾವಿ ಲೀಡರಾಗಿ ಬೆಳಿಬಾರ್ದು, ಯಾಕಂದ್ರೆ ನಮ್ಮದು ಈಗ ಕುಟುಂಬ ಇವತ್ತಿಂದ ಅಲ್ಲ, ನಾನು ರಾಜ್ಯ ಮುತ್ತೈವ್ರ ಕಾಲದಿಂದ ನಾವು ರಾಜಕಾರಣದಾಗಿದ್ದೀವಿ. ಇವಕ್ಕೆಲ್ಲ ಈ ಇಂಥ ಒಂದು ಹೆದರಿಕೆಗೆ ಏನು ಹೆದರುವಂಥ ಇದನ್ನೇ ಇಲ್ಲ. ಅದು ಏನು ನ್ಯಾಯಾಂಗದಲ್ಲಿ ಏನೇ ಇರ್ತೈತಿ ನಾವು ನೋಡ್ಕೋಕೆ ಸಿದ್ಧ ಇದೆ. ಮುಂದೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದೆ. ಕಾನೂನು ಸಲಹೆಗಳು ತೊಗೊತೀವಿ, ಕಾನೂನು ಸಲಹೆಗಳು ತೊಗೊಂಡು ಕಾನೂನು ಸಲಹೆಯಲ್ಲಿ ಏನೇನು ಕೊಡ್ತಾರೆ ನೋಡಿಕೊಂಡು ಮುಂದೆ ಹೋರಾಟಕ್ಕೆ ಸಿದ್ಧ ಆಗ್ತೀವಿ. ಅದೆಲ್ಲ ಸತ್ಯಕ್ಕೆ ದೂರ ಆಗಿದ್ದು. ಮಾತುಕತೆ ಆಗಿಲ್ಲ, ಯಾವುದು ಆಗಿಲ್ಲ, ಸುಮ್ಮನೆ ಸತ್ಯಕ್ಕೆ ದೂರ ಆಗಿದ್ದು ಸುಮ್ಮನೆ ಹವಾಭವ. ಅದು ನನಗೆ ಗೊತ್ತಿಲ್ಲ, ಅದನ್ನು ಸೈಬರ್ನ ಕೇಳಿ ಸೂಕ್ತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.